ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ನಾಟಿ ಕೋಳಿ ಸಾರು. ಈ ಪ್ರೊಸೆಸ್ ಅಲ್ಲಿ ನೀವು ನಾಟಿ ಕೋಳಿ ಸಾರು ಮಾಡಿದೀರಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಬೇಗನೆ ನಮ್ಗೆ ಅದು ಬೇಯುತ್ತೆ, ಹಾಗೆ ತಿನ್ನೋದು ಕೂಡ ತುಂಬಾ ಎಮ್ಮಿ ಆಗಿರುತ್ತೆ, ತುಂಬಾ ಸಿಂಪಲ್ ಮಾಡೋದು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಟಿ ಕೋಳಿ ಅಂದ್ರೆ ನಾವು ಕೋಳಿ ಸಮೇತ ತಗೊಳ್ಳೋದಲ್ವಾ. ಇದು ನನಗೆ ಬಂದ್ಬಿಟ್ಟು ಚಿಕನ್ ಒಂದರಿಂದ 1.5 ಕೆಜಿ ಚಿಕನ್ ಬಂದಿದೆ. ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮ್ಯಾರಿನೇಟ್ಗೋಸ್ಕರ ಅದಕ್ಕೆ ನಾನು ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಟೀಸ್ಪೂನಷ್ಟು ಉಪ್ಪು, 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ 2 ಟೀಸ್ಪೂನಷ್ಟು ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಧನಿಯಾ ಪೌಡರು. ಚಿಲ್ಲಿ ಪೌಡರು ನಿಮ್ಮ ಇಷ್ಟ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ 1/2 ಹೋಲು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿಂದು ಬೀಜ ಎಲ್ಲ ಇದೆಯಲ್ವಾ, ಅದನ್ನು ತೆಗೆದು ಬಿಡ್ತಾ ಇದ್ದೀನಿ. ಆಮೇಲೆ ಸಾರಲ್ಲಿ ಸಿಕ್ಕರೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ. ನಾಟಿ ಕೋಳಿ ಆಗಿರೋದ್ರಿಂದ ಕಾಲು ಕೂಡ ಕೊಟ್ಟಿದ್ದಾರೆ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ತೆಗೆದು ಬಿಡ್ಬೋದು. ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಇಷ್ಟ ಅದಕ್ಕೆ. ಈಗ ಈ ಮಸಾಲಸನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಕ್ಕೆ, ಹಾಗೆ 4-5 ಲವಂಗ, 1-15 ಮೆಣಸು, ಹಾಗೆ 2 ಏಲಕ್ಕಿ, ಮತ್ತು 1 ಬಿರಿಯಾನಿ ಎಲೆ, 5-6 ಗೋಡಂಬಿ, ಕೊಬ್ಬರಿ, ಇದು ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಬೇಕಿದ್ರೆ ತೊಗೋಬೋದು, ಬಟ್ ಈ ಸಾರಿಗೆ ಒಣಕೊಬ್ಬರಿನೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆಯಿಲ್ ಏನೂ ಹಾಕ್ಕೊಂಡಿಲ್ಲ. ಈ ಮಸಾಲೆಸ್ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ನೀರೇನು ಆ್ಯಡ್ ಮಾಡ್ಕೊತಾ ಇಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಲ್ಲ ನುಣ್ಣಗಾಗುತ್ತೆ, ಫಸ್ಟೇ ನಾವು ನೀರು ಆ್ಯಡ್ ಮಾಡಿಕೊಂಡ್ರೆ ಅದೆಲ್ಲ ಕೊಬ್ಬರಿ ಹಂಗಂಗೆ ಇರುತ್ತೆ. ಈಗ ಸೇಮ್ ಜಾರ್ಗೆ 15-20 ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಶುಂಠಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಯಾವುದೇ ನಾನ್ ವೆಜ್ ರೆಸಿಪಿ ಆಗಿರಲಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಮೆತ್ತಕ್ಕೆ ಪೇಸ್ಟ್ ಮಾಡಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಸೇಮ್ ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ 3 ಆನಿಯನ್ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಬೇಡ, ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು 1-2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡ್ವಲ್ವಾ ಆನಿಯನ್ ಪೇಸ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಆನಿಯನ್ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ನಮಗೆ ಕರಿ ತುಂಬ ಚೆನ್ನಾಗಿರುತ್ತೆ, ತಿಕ್ಕಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಫ್ರೈ ಆಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಚಿಕನ್ನು, ಅದು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆವಾಗಲೇ ನಾವು ಮ್ಯಾರಿನೇಟ್ಗೆ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ನೋಡ್ಕೊಂಡು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀರೇನು ಆ್ಯಡ್ ಮಾಡ್ದೀರಾ. ಈಗ ಚಿಕನ್ನು 5-10 ಮಿನಿಟ್ಸ್ ಫ್ರೈ ಆಗಿದೆ ಲೋ ಫ್ಲೇಮಲ್ಲಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಚಕ್ಕೆ, ಲವಂಗ, ಇಲಾಚಿ, ಅದನ್ನೆಲ್ಲ ಹಾಕಿ ರುಬ್ಕೊಂಡಿದ್ವಲ್ವ, ಅದನ್ನು ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ನೋಡಿ, ಸಾರು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ತಿಕ್ಕಾಗಿಲ್ಲ, ಹಾಗೆ ತುಂಬ ತೆಳುವಾಗಿಲ್ಲ. ಚಿಕನ್ನು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಟೈಮ್ಗೆ ಬೇಕಾದರೆ ನೀವು ಉಪ್ಪು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು. ಈಗ ಒಂದು ಕುದಿ ಬಂದಿದೆ, ಈಗ ನಾನು ಲಿಡ್ ಇಟ್ಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಆಗಿರೋದ್ರಿಂದ 3-4 ವಿಸಿಲ್ಸ್ ಕೂಗಿಸ್ಕೊಂಡ್ರೆ ನಮಗೆ ಚಿಕನ್ ಚೆನ್ನಾಗಿ ಬೇಯುತ್ತೆ. ನೋಡಿ, ವಿಸಿಲ್ ಎಲ್ಲ ಬಂದು ತಣ್ಣಗಾಗಿದೆ, ಚೆಕ್ ಮಾಡೋಣ. ವಾವ್, ನೋಡಿ ಆಯಿಲ್ ಎಲ್ಲ ಮೇಲೆ ಬಂದಿದೆ. ಚಿಕನ್ ನೋಡಿದ್ರೇ ಗೊತ್ತಾಗ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಆ್ಯಕ್ಚುಲಿ 4 ವಿಸಿಲ್ಸ್ ಕೂಗಿಸ್ಕೊಂಡೆ. ಚಿಕನ್ ಚೆನ್ನಾಗಿ ಕುಕ್ ಆಗಿದೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ನಾಟಿ ಕೋಳಿ ಸಾರು ನಮಗೆ ಚಪಾತಿ, ದೋಸೆ, ಇಡ್ಲಿ, ಪೂರಿ, ಮುದ್ದೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ನೀವು ತಿನ್ಬೋದು, ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಯಮ್ಮಿಯಾಗಿರುವಂತಹ ಕಂಟ್ರಿ ಚಿಕನ್ ಕರಿ ರೆಡಿಯಾಗೋಯ್ತು. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಬೇಗ ರೆಡಿಯಾಗೋಯ್ತು ನಾಟಿ ಕೋಳಿ ಸಾರು.
ಈ ಮೆಥಡಲ್ಲಿ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ತಿಂದ್ರೇ ಇದರ ಟೇಸ್ಟ್ ನಿಮಗೆ ಗೊತ್ತಾಗೋದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ ಮೆಥಡು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.